ಅವರು ಕನ್ನಡದಲ್ಲಿ ಪತ್ರಿಕೆಯನ್ನು ಪ್ರಾರಂಭ ಮಾಡಿ ವಿದ್ಯಾಭ್ಯಾಸವನ್ನು ಕೂಡ ಕನ್ನಡದಲ್ಲೇ ಮಾಡಿ ಬಹುಶಃ ಇವತ್ತು ಕಚೇರಿಗಳನ್ನು ನೋಡಿದಾಗ ಇವತ್ತೇನು ಲೋಕಲ್ ಪೇಪರ್ಸ್ ಎಲ್ಲ ಇದ್ದಾವೆ ಯಾವುದು ಕೂಡ ಕಚೇರಿ ಬಂದಾಗಬಿಡಲಿಲ್ಲ ಸ್ವಂತ ಕಚೇರಿಯನ್ನು ಮಾಡಿ ಆ ಪತ್ರಿಕೆಯೇ ನಾಲ್ಕು ವರ್ಷಗಳ ಕಾಲ ಯಾವುದೇ ಕಳಂಕವನ್ನು ಬರದ ರೀತಿಯಲ್ಲಿ ನಡೆಸ್ತಾ ಇದ್ದಾರಲ್ಲ ಇದು ಸ್ಥಾಗನೀಯ ಜೊತೆಗೆ ಇದರೊಟ್ಟಿಗೆ ಸಮಾಜ ಸೇವೆ ಮಾಡಬೇಕು ಪ್ರತಿ ಮನೆಯಲ್ಲೂ ಕೂಡ ನಮ್ಮ ಕ್ಯಾಲೆಂಡರ್ ಅನ್ನು ಹಂಚೋ ಮುಖಾಂತರ ಆ ಎಲ್ಲರಿಗೂ ಮಾಹಿತಿ ನೀಡಬೇಕು ಅಂತ ಹೇಳಿ ಇವತ್ತು ಓದಾರ ಕಹಳೆ ಪತ್ರಿಕೆಯ ಒಂದು 2023ನೇ ಸಾಲಿನ ಕ್ಯಾಲೆಂಡರ್ ಕೂಡ ಇವತ್ತು ಬಿಡುಗಡೆ ಮಾಡಿ ಎಲ್ಲರಿಗೂ ಅಷ್ಟೇ ಹೇಳ್ತೀನಿ ಪತ್ರಿಕಾ ರಂಗ ಸಮಾಜದ ನಾಲ್ಕನೇ ಅಂಗ ಆದರೆ ಅದನ್ನು ನಾವು ಸದ್ಬಳಕೆ ಮಾಡ್ಕೊಂಡಾಗ ಮಾತ್ರ ಜನರಿಗೆ ಅನುಕೂಲ ಪತ್ರಿಕೆಗಳನ್ನು ಪತ್ರಿಕೆಯನ್ನು ನಾವು ಸಮಾಜ ಸೇವೆಗಾಗಿ ಸಮಾಜದಲ್ಲಿ ನಡೆಯತಕ್ಕಂತ ಅನೇಕ ತಪ್ಪುಗಳನ್ನು ತಪ್ಪು ಸರಿ ಎರಡನ್ನೂ ಕೂಡ ಸಮಾನವಾಗಿ ಜನರಿಗೆ ಹಂಚುವಂತ ಕೆಲಸ ಮಾಡತಕ್ಕಂತದ್ದೇ ಈ ನಮ್ಮ ಪತ್ರಿಕೆಗಳ ಉದ್ದೇಶ ಪತ್ರಿಕೋದ್ಯಮ ಇತ್ತೀಚೆಗೆ ಬಹಳಷ್ಟು ಕೂಡ ಅದು ಕಮರ್ಷಿಯಲ್ ಆಗಿಬಿಟ್ಟಿದೆ ಪತ್ರಿಕೋದ್ಯಮದ ಮೌಲ್ಯಗಳನ್ನ ಬಹಳಷ್ಟು ಕಡೆ ಮರೆಸಿ ಹೋಗ್ತಾ ಇದ್ದಾರೆ ಆದರೆ ಪತ್ರಿಕೋದ್ಯಮಕ್ಕೆ ವಿಶೇಷವಾದ ಗೌರವ ಇದೆ ಇವತ್ತು ಸಮಾಜದ ಎಲ್ಲ ಅಂಕು ಡೊಂಕುಗಳನ್ನು ತಿದ್ದುವಂತ ಶಕ್ತಿ ಇವತ್ತು ಪತ್ರಿಕೆಗಿದೆ ಆ ನಿಟ್ಟಿನಲ್ಲಿ ಅನೇಕ ಪತ್ರಕರ್ತರು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಜೊತೆಗೆ ಈ ಕೋಲಾರ ಕಹಳೆ ಪತ್ರಿಕೆ ಕೂಡ ನಾಲ್ಕು ವರ್ಷಗಳ ಕಾಲ ಪತ್ರಿಕೆ ಸತತವಾಗಿ ಮಾಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ನಾವೆಲ್ಲ ನೋಡಿ ಪತ್ರಿಕೆಗಳು ಚುನಾವಣೆ ಸಮಯದಲ್ಲಿ ಓಡ್ತವೆ ಚುನಾವಣೆ ಬಂದು ಅಂದ್ರೆ ಆ ಪತ್ರಿಕೆಗಳು ಸಾಲೆ ಉಟ್ಕೊಳ್ತಾರೆ ಸಾಲ ಸಾಲಾಗಿ ಚುನಾವಣೆ ಬಂದ ತಕ್ಷಣ ಅನೇಕ ಪತ್ರಿಕೆಗಳು ಕಣ್ಬರೆ ಆಗ್ತವೆ ಆದರೆ ನಯಾಜ್ ಅವರು ನಾಲ್ಕು ವರ್ಷಗಳಿಂದ ಕಷ್ಟಪಟ್ಟು ಒಬ್ಬ ಡಬಲ್ ಗ್ರಾಜುಯೇಟ್ ನಾಲ್ಕು ವರ್ಷಗಳಿಂದ ಕಷ್ಟಪಟ್ಟು ಪತ್ರಿಕೆ ನಡೆಸ್ತಾ ಇದ್ದಾರೆ ಸಮಾಜದಲ್ಲಿ ಕೂಡ ಒಳ್ಳೆಯ ಸಿಕ್ಕೊಂಡಿದ್ದಾರೆ ಅಧಿಕಾರಿಗಳಿಂದ ಆಗಲಿ ರಾಜಕಾರಣಿಗಳಿಂದ ಆಗಲಿ ಯಾವುದೇ ಒಂಥರ ಚೇಷ್ಟೆಗಳನ್ನು ಮಾಡದೆ ಅವರು ಸಮಾಜ ಬಗ್ಗೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬಹುಶಃ ಅವರಿಗೆ ಒಳ್ಳೆಯದಾಗಲಿ ಅವರ ಪತ್ರಿಕೆ ಕೂಡ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆಯ ಥರ ಸುದ್ದಿಗಳನ್ನು ಸತ್ಯಕ್ಕೆ ಹತ್ತಿರವಾದ ಸುದ್ದಿಗಳನ್ನು ಪ್ರಸಾರವನ್ನು ಮಾಡಲಿ ನಿಮ್ಮ ಪತ್ರಿಕೋದ್ಯಮ ಇನ್ನೂ ಮುಂದುವರೆದು ಬಹುಶಃ ಇವತ್ತೇನು ಜಿಲ್ಲಾ ಮಟ್ಟಕ್ಕೆ ಮಾಡ್ತಾ ಇದ್ದೀರಿ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಕೋಲಾರ ಕಹಳೆ ಬೆಂಗಳೂರು ಕಹಳೆಯಾಗಿ ಮುಂದುವರಿಯಲಿ ಅಂತೇಳಿ ನಾನು ಆಸೆ ಪಡ್ತೀನಿ ಯಾಕಂದರೆ ನಿಮ್ಮ ಕೋಲಾರ ಕಹಳೆ ಕೋಲಾರಕ್ಕೆ ಸೀಮಿತ ಆಗಬಾರ್ದು ಮುಂದೆ ಮೂರ್ನಾಲ್ಕು ಜಿಲ್ಲೆಗಾಗಲಿ ಹಾಗೆ ರಾಜ್ಯ ಮಟ್ಟಕ್ಕೆ ಕೂಡ ಹೋಗಲಿ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತೇಳಿ ಇವತ್ತು ನನ್ನನ್ನು ಕೂಡ ಸಣ್ಣ ಸಮಾರಂಭ ಕರೆಸಿ ನಾನು